ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಹೀರೆಕಾಯಿ ಬೇಳೆ ಬಸ್ಸಾರು ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. 1 ಸ್ಪೂನ್ ಜೀರಿಗೆ, ಖಾರಕ್ಕೆ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, 1 ಬೆಳ್ಳುಳ್ಳಿ, 2 ಈರುಳ್ಳಿನ ಪಲ್ಯಕ್ಕೆ, ಮಸಾಲೆಗೆ, ಸಾಂಬಾರಿಗೆ ನನಗೆ ಬೇಕಾಗಿರೋ ಹಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ 1/2 ಕೆಜಿಯಷ್ಟು ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ ತೊಗರಿಬೇಳೆನ ಚೆನ್ನಾಗಿ ತೊಳ್ದು ಆಲ್ಮೋಸ್ಟ್ 2-3 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ಬೇಳೆಕಾಳುಗಳನ್ನ ಹೀಗೆ ನೆನೆಸಿಟ್ಕೊಳ್ಳೋದ್ರಿಂದ ಚೆನ್ನಾಗಿ ಜೀರ್ಣ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಜೊತೆಗೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ನ ನಮ್ಮ ಬಾಡಿಗೆ ಚೆನ್ನಾಗಿ ಅಬ್ಸಾರ್ಬ್ ಕೂಡ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. 1 ಕಪ್ ಕಾಯಿ ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಫೈನಲಿ ಅಡುಗೆಗೆ ಬೇಕಾಗಿರೋ ಅಷ್ಟು ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ 1 ಪಾತ್ರೆ ಇಟ್ಕೊಂಡು 3 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ತೊಳ್ದು ನೆನೆಸಿಟ್ಕೊಂಡಿರೋ ಅಂಥ 1 ಕಪ್ ತೊಗರಿಬೇಳೆ ಹಾಕ್ಕೋಬೇಕು. ತೊಗರಿಬೇಳೆಗೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಬೇಳೆ ತುಂಬಾ ಬೇಯಬಾರ್ದು, ಬೇಳೆ ಈ ಹದದಲ್ಲಿ ಬೆಂದರೆ ಸಾಕು. ಬೇಳೆ ಸ್ವಲ್ಪ ಬೆಂದ ಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ಹೀರೆಕಾಯಿ ಹಾಕ್ಕೊಂಡು ಬೇಯಕ್ಕಿಡಬೇಕು. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 1 ಪ್ಯಾನ್ಗೆ 2-3 ಸ್ಪೂನ್ ಎಣ್ಣೆ ಹಾಕಿ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ 1/2 ಈರುಳ್ಳಿ, ಖಾರಕ್ಕೆ ಬೇಕಾಗಿರೋ ಅಷ್ಟು ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕೊಬೇಕು. ಸುಲ್ದಿಟ್ಕೊಂಡಿರೋ ಅಂಥ 1 ಬೆಳ್ಳುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ 1 ಜಾರಿಗೆ ತೊಗೊಂಡಿರೋ ಅಂಥ 1 ಕಪ್ ಕಾಯಲ್ಲಿ 1/2 ಕಪ್ ಅಷ್ಟು ಕಾಯಿ, 1 ಟೇಬಲ್ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಹಸಿ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಬೇಯಿಸಿಟ್ಕೊಂಡಿರೋ ಅಂಥ ಹೀರೆಕಾಯಿ ಬೇಳೆ 2-3 ಸ್ಪೂನ್ ಅಷ್ಟು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಬೇಯಿಸ್ಕೊಂಡಿರೋ ಅಂಥ ಹೀರೆಕಾಯಿ ಬೇಳೆನ ಬಸ್ಕೊಳ್ಳೋಣ. ತುಂಬ ಬೇಯೋದು ಬೇಡ. ಹೀರೆಕಾಯಿ ಬೇಳೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಬೆಂದರೆ ಸಾಕು. ರುಬ್ಕೊಂಡಿರೋ ಮಸಾಲೆ ಕೂಡ ಈಗ ರೆಡಿ ಇದೆ. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. 1 ಪ್ಯಾನ್ಗೆ 2-3 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಸಣ್ಣಕ್ಕೆ ಹೆಚ್ಕೊಂಡಿರೋ ಅಂಥ 1 ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆಯಲ್ಲಿ 2-3 ಸ್ಪೂನ್ ಅಷ್ಟು ಮಸಾಲೆ ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಬೆಂದಿರುವಂತಹ ಹೀರೆಕಾಯಿ ಬೇಳೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಚೆಕ್ ಮಾಡಿ ಹಾಕ್ಕೋಬೇಕು, ಯಾಕಂದರೆ ನಾವು ಬೇಳೆ ಬೇಯಿಸುವಾಗಲೂ ಹಾಕಿದ್ವಿ. ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಕೊನೆಯಲ್ಲಿ ಉಳಿದಿರೋ 1/2 ಬಟ್ಲಷ್ಟು ಕಾಯಿ, ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಿಸಿ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ. ಈಗ ಬೇಳೆ ಬೇಯಿಸಿ ಬಸ್ತಿಟ್ಕೊಂಡಿರೋ ಅಂಥ ನೀರಿಗೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ. 1 ಪಾತ್ರೆಗೆ 2-3 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಂಥ 1 ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಬೆರೆಸಿರುವ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ರಸ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಹೀರೆಕಾಯಿ ಬೇಳೆ ಬಸ್ಸಾರು ರೆಡಿ.